ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಂತಹ ನಟ ಮತ್ತೊಬ್ಬ ಹುಟ್ಟಲು ಸಾಧ್ಯವಿಲ್ಲ. ಅವರು ಇನ್ನಿಲ್ಲ ಎನ್ನುವ ಮಾತನ್ನ ಯಾವೊಬ್ಬ ಅಭಿಮಾನಿಯೂ ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ. ಅವರ ಸಮಾಧಿಯ ಬಳಿ ಅಪಾರ ಸಂಖ್ಯೆಯ ಪ್ರೀತಿಯ ಅಭಿಮಾನಿಗಳು ಪ್ರತಿದಿನ ಬಂದು ಅವರನ್ನ ನೋಡಿಕೊಂಡು ಹೋಗ್ತಿದ್ದಾರೆ. ಸದಾ ತಮ್ಮ ಮನಸ್ಸಿನಲ್ಲಿ ಅಪ್ಪು ಅಜರಾಮರ ಎಂದು ಹೇಳ್ತಿದ್ದಾರೆ. ಅಪ್ಪು ಅವರ ಬಗ್ಗೆ ಯಾವುದೇ ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೂ ಕೂಡ ಅದು ಈಗ ತುಂಬಾ ವೈರಲ್ ಆಗ್ತಿದೆ. ಇದೇ ಅಪ್ಪು ಅವರಿಗಿರುವ ಪವರ್ ಎಂದು ಹೇಳಬಹುದು. ಹೌದು, ಇದರ ಜೊತೆ ಖ್ಯಾತ ಪ್ಯಾರಾ ನಾರ್ಮಲ್ ತಜ್ಞ ಅಪ್ಪು ಆತ್ಮದ ಜೊತೆ ಮಾತನಾಡಿದ್ದು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಅಪ್ಪು ಆತ್ಮ ಹೇಳಿದ್ದೇನು, ಆತ ಕೇಳಿದ ಪ್ರಶ್ನೆಗಳಿಗೆ ಅಪ್ಪು ಆತ್ಮ ಕೊಟ್ಟ ಉತ್ತರ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದ್ರೆ ಏನಿದು ಸುದ್ದಿ, ಅಪ್ಪು ಆತ್ಮ ಮಾತನಾಡ್ತಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಕಳೆದ ವರ್ಷ ಚಿರು ಸತ್ತ ಬಳಿಕ ಚಿರು ಆತ್ಮದ ಜೊತೆ ಮಾತನಾಡಿದ ಚಾರ್ಲಿ ಚಿಟ್ಟೆಂಡನ್ ಪುನೀತ್ ಆತ್ಮದ ಬಳಿ ಮಾತನಾಡಿಸುವ ಪ್ರಯತ್ನ ಮಾಡಿದ್ದಾರೆ. ಮೊದಲಿಗೆ ನಿಮ್ಮ ಅಭಿಮಾನಿಗಳಿಗೆ ಏನನ್ನ ಹೇಳಲು ಬಯಸ್ತೀರಾ ಅಂತ ಕೇಳಿದ್ದಕ್ಕೆ ಆಸ್ ಇಟ್ ವೇರ್ ನಾನು ಅವರನ್ನ ತುಂಬಾ ಇಷ್ಟಪಡುತ್ತೇನೆ ಅಂತ ಉತ್ತರ ಕೊಟ್ಟಿದ್ದು, ಇನ್ನು ನಿಮ್ಮ ಪ್ರೀತಿಯ ಇಬ್ಬರು ಮಕ್ಕಳಿಗೆ ಏನನ್ನ ಹೇಳಲು ಬಯಸ್ತೀರಾ ಅಂತ ಕೇಳಿದ್ದಕ್ಕೆ ಪುನೀತ್ ಆತ್ಮ ನಾನು ಇಬ್ಬರು ಮಕ್ಕಳನ್ನ ತುಂಬಾ ಪ್ರೀತಿಸುತ್ತೇನೆ ಅಂತ ಹೇಳಿ ನಂತರ ನನಗೆ ಹಾರ್ಟ್ ಫೇಲ್ ಆಗಿದೆ ಡಾಕ್ಟರ್ ಅಂತ ಉತ್ತರ ಬಂದಿದೆ. ಇನ್ನು ಮೂರನೆಯ ಪ್ರಶ್ನೆ, ನಿಮ್ಮ ಭಾರತದ ಜನರಿಗೆ ಏನನ್ನ ಹೇಳಲು ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅವರು ಚೆನ್ನಾಗಿರ್ತಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈತ ಪುನೀತ್ ಆತ್ಮದ ಜೊತೆ ಮಾತನಾಡಿರುವುದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ಘಟನೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.